ರಾಜ್ಯದಲ್ಲಿ ನೂತನ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ತಿಂಗಳು ಕೂಡ ಆಗಿಲ್ಲ ಅಷ್ಟರಲ್ಲಿಯೇ ಸೈದ್ಧಾಂತಿಕ ಸಂಘರ್ಷ ಅನ್ನೋದು ಪದೇ ಪದೇ ಮುನ್ನೆಲೆಗೆ ಬರ್ತಾನೆ ಇದೆ ಅದರಲ್ಲೂ ಕೂಡ ಈ ಪಠ್ಯಪುಸ್ತಕ ಪರಿಷ್ಕರಣೆಯ ವಿಚಾರ ವ್ಯಾಪಕ ಚರ್ಚೆ ಆಗ್ತಾ ಇದೆ ರಾಜ್ಯ ಸರ್ಕಾರ ಪರಿಷ್ಕರಣೆ ಮಾಡಲೇಬೇಕು ಅಂಥೇಳಿ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ ಶತಾಯಗತಾಯ ಈ ವರ್ಷವೇ ಪಠ್ಯ ಪರಿಷ್ಕರಣೆಗೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಪಠ್ಯ ಪರಿಷ್ಕರಣೆಯ ಭವಿಷ್ಯ ನಿರ್ಧಾರ ಆಗುತ್ತೆ ಸಮಿತಿ ಇಲ್ಲದೆ ಪಠ್ಯ ಪರಿಷ್ಕರಣೆಗೆ ಸರ್ಕಾರ ಮುಂದಾಗ್ತಾ ಇದೆ ಬಿ ಜೆ ಪಿ ಅವಧಿಯ ಪಠ್ಯ ಕಡಿತ ತಜ್ಞರ ಅಭಿಪ್ರಾಯ ಇಲ್ಲದೆ ಪಠ್ಯ ಪರಿಷ್ಕರಣೆ ಇವೆಲ್ಲವನ್ನೂ ಕೂಡ ನೋಡ್ತಾ ಇದ್ದರೆ ಸರ್ಕಾರ ಆತುರಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ ಇದರಿಂದ ಮಕ್ಕಳ ಮೇಲೆ ಸಹಜವಾಗಿಯೇ ಒತ್ತಡ ಬೀಳುವಂತಹ ಸಾಧ್ಯತೆ ಸಂಭವ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಪಠ್ಯ ಪರಿಷ್ಕರಣೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದೆ ಹಾಗಾದರೆ ಪಠ್ಯ ಪರಿಷ್ಕರಣೆಯ ನಿಯಮ ಏನು ಹೇಳುತ್ತೆ ನೋಡ್ತಾ ಹೋಗೋಣ ಪಠ್ಯ ಪರಿಷ್ಕರಣೆಗೆ ಕಾರಣ ಏನು ಅನ್ನೋದನ್ನು ತಿಳಿಸ್ಬೇಕು ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಕೇಸರೀಕರಣ ಆಗಿದೆ ಒಂದು ಸಿದ್ಧಾಂತವನ್ನು ಬಲವಂತವಾಗಿ ತುರುಕುವ ಕೆಲಸ ಆಗಿದೆ ಅನ್ನುವಂತಹದ್ದು ತಜ್ಞರ ಸಮಿತಿಯಿಂದ ಪಠ್ಯ ಪರಿಷ್ಕರಣೆ ಆಗಬೇಕು ಬಿ ಜೆ ಪಿ ಸ ಇದ್ದಂತಹ ಸಂದರ್ಭದಲ್ಲಿ ರೋಹಿತ್ ಚಕ್ರತೀರ್ಥ ಅವರು ಪಠ್ಯ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಅದಕ್ಕೂ ಹಿಂದೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಬರಗೂರು ಅವರು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು ಬಟ್ ಈಗ ತಜ್ಞರ ಸಮಿತಿ ಇಲ್ಲದೇ ಪಠ್ಯ ಪರಿಷ್ಕರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅದು ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಪಠ್ಯದಲ್ಲಿ ಏನು ಲೋಪ ಇದೆ ಅಂಥೇಳಿ ಸಮಿತಿ ವಿವರಣೆಯನ್ನು ಕೊಟ್ಟಾದ್ಮೇಲೆ ಪರಿಷ್ಕರಣೆ ಮಾಡಬೇಕಾಗುತ್ತೆ ಏಕಾಏಕಿಯಾಗಿ ಮಾಡಲಿಕ್ಕೆ ಅವಕಾಶ ಇಲ್ಲ ತೆಗಿತಾ ಇರುವಂತಹ ಪಠ್ಯದಲ್ಲಿ ಯಾವ ವಿರೋಧಿ ಅಂಶ ಇದೆ ಅನ್ನೋದನ್ನು ಕೂಡ ವಿವರಣೆಯನ್ನು ಕೊಡಬೇಕಾಗುತ್ತೆ ತಜ್ಞರ ವರದಿಯ ಅನ್ವಯ ಸರ್ಕಾರ ಪರಿಷ್ಕರಣೆಗೆ ಒಪ್ಪಿಗೆಯನ್ನು ಕೊಡಬೇಕು ತಜ್ಞರ ವರದಿ ಇಲ್ಲದೇನೆ ಯಾವುದೇ ಕಾರಣಕ್ಕೂ ಸಚಿವರುಗಳು ಸರ್ಕಾರ ಪಠ್ಯ ಪರಿಷ್ಕರಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಇದನ್ನು ಹೇಗೆ ನಿಭಾಯಿಸುತ್ತೆ ರಾಜ್ಯ ಸರ್ಕಾರ ಶಿಕ್ಷಣ ಸಚಿವರು ಅನ್ನುವಂತಹದ್ದನ್ನು ಕಾದ್ ನೋಡಬೇಕಾಗುತ್ತೆ ಪಠ್ಯ ಪರಿಷ್ಕರಣೆಯ ವಿಚಾರ ಈಗ ವ್ಯಾಪಕವಾಗಿ ಸದ್ದಾಗ್ತಾ ಇದೆ ಈಗಾಗಲೇ ಚಿಂತಕರು ಜೊತೆಗೆ ಒಂದಿಷ್ಟು ಜನ ಹಿರಿಯ ಸಾಹಿತಿಗಳು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಒಂದಿಷ್ಟು ಪಠ್ಯಗಳಿಗೆ ಕೋ ಕೊಡಬೇಕು ಬಿ ಜೆ ಪಿ ಕಾಲದಲ್ಲಿ ಸೇರಿಸಿದ ಪಠ್ಯಗಳಿಗೆ ಅನ್ನುವಂತಹ ವಿಚಾರವನ್ನು ಮುಂದಿಟ್ಟಿದ್ರು ಮುಂದಿಟ್ಟಿದ್ದರು ಮೇಲೆ ನೂತನ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರನ್ನು ಕೂಡ ಭೇಟಿಯಾಗಿದ್ದರು ಬದು ಬಂಗಾರಪ್ಪ ಅವರು ಕೂಡ ಬರಗೂರು ರಾಮಚಂದ್ರಪ್ಪ ಅವರನ್ನು ಭೇಟಿಯಾಗಿ ಒಂದಿಷ್ಟು ಸಲಹೆಯನ್ನು ಪಡೆದಿದ್ದಾರೆ ಅಳೆದು ತೂಗಿ ಪಠ್ಯ ಪರಿಷ್ಕರಣೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ ಬಟ್ ಸಮಿತಿ ಇಲ್ಲದೇನೆ ಅದರ ಪರಿಷ್ಕರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ವಾ ಅನ್ನುವಂತಹ ವಿಚಾರ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ ಪುಸ್ತಕ ಪರಿಷ್ಕರಣೆ ನಾವು ಮಾಡೇ ಮಾಡ್ತೀವಿ ಮಕ್ಕಳ ಹಿತದೃಷ್ಟಿಯಿಂದ ಹೇಳಿ ಆಗಲೇ ಪುಸ್ತಕ ಹೋಗ್ಬಿಟ್ಟಿದೆ ಕೆಲವು ಮಾಧ್ಯಮದಲ್ಲಿ ಪುಸ್ತಕ ಹೋಗ್ಬಿಟ್ಟಿದೆ ಈ ವರ್ಷ ನಾವು ಮಾಡೋದಿಲ್ಲ ನೋ ಈ ವರ್ಷವೇ ನಾವು ಮಾಡ್ತೀವಿ ಅದನ್ನು ಸಪ್ಲಿಮೆಂಟ್ರಿ ಬಿಟ್ಟು ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇದೆ ಹಿಂದೆ ಬೇಕಾದಷ್ಟು ಸತಿ ಮಾಡಿದ್ದಾರೆ ಎರಡು ಮೂರು ಸತಿ ಇಲ್ಲ ಇನ್ನೂ ಜಾಸ್ತಿ ಮಾಡಿರ್ಬೋದು ಗೊತ್ತಿಲ್ಲ ಅದೆಲ್ಲದೂ ಕೂಡ ಮಾಹಿತಿ ನನ್ನ ಟೇಬಲ್ ಮೇಲೆ ಬಂದಿದೆ ಆಗಲೇ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀವಿ ನಾವು ಇನ್ ದ ಇಂಟ್ರೆಸ್ಟ್ ಆಫ್ ಅಂದರೆ ಮಕ್ಕಳ ಹಿತದೃಷ್ಟಿಯಿಂದ ಅವರಿಗೆ ಅವಶ್ಯಕತೆ ಆಗಿರ್ತಕ್ಕಂಥದ್ದನ್ನು ಬಿಟ್ಟು ಅವಶ್ಯಕತೆ ಇಲ್ಲದೇ ಇರತಕ್ಕಂಥದ್ದು ತಜ್ಞರ ಒಂದು ಸಲಹೆ ಮೇರೆ ಹಿರಿಯರ ಸಲಹೆ ಮೇರೆ ಯಾರು ಅವರಿಗೆ ಅನುಭವ ಇದೆ ಅವ್ರು ಇವತ್ತು ಕೂಡ ಆ್ಯಸ್ ವಿ ಆರ್ ಟಾಕಿಂಗ್ ಮೀಟಿಂಗ್ ಒಂದು ಕಡೆಗೆ ನಡೀತಾ ಇದೆ ಪ್ರಮುಖವಾಗಿ ಇದರ ತನಕ ನಾವು ಒಂದು ಎರಡೂವರೆ ವರ್ಷದಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡಿದ್ದೀವಿ ಏನೇನು ಸಲಹೆಗಳು ಕೊಟ್ಟಿದ್ದೀವಿ ಅದೆಲ್ಲವೂ ಸಹ ಅವರ ಗಮನಕ್ಕೆ ತಗೊಂಬ ತಗೊಂಬಂದಿದ್ದೀವಿ ಮುಖ್ಯವಾ ನಾವು ಹದಿನೆಂಟು ಮುಖ್ಯವಾದಂಥ ಒಂದು ಸಲಹೆಗಳನ್ನು ಪ್ರೈಮರಿ ಎಜುಕೇಷನಿಂದ ಹೈಯರ್ ಎಜುಕೇಷನ್ ತನಕ ಏನೇನು ಬದಲಾವಣೆಗಳಾಗಬೇಕು ಏನೇನು ಆಗಬೇಕು ಅಂತಕ್ಕಂಥದ್ದು ನಾವು ಕೊಟ್ಟಿರ್ತಕ್ಕಂಥ ಒಂದು ಸಲಹೆಗಳು ಹದಿನೆಂಟೇನಿದೆ ಆ ಪುಸ್ತಕವನ್ನು ಸಹ ಅವರಿಗೆ ಕೊಟ್ಟು ಜೊತೆಗೆ ಇಂಟೀರಿಯಂ ರಿಪೋರ್ಟನ್ನು ಕೊಟ್ಟು ಇಂಟೀರಿಯಮ್ ರಿಪೋರ್ಟ್ನಲ್ಲಿ ನಾವು ಪ್ರಮುಖವಾಗಿ ಈಗ ಗೌರ್ಮೆಂಟ್ ಸ್ಕೂಲ್ಸನ್ನು ನಾವು ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒತ್ತಿನ ಕೊಟ್ಟಿದ್ದೀವಿ ಅದರಲ್ಲಿ